ಬೆಂಗಳೂರಿನಲ್ಲಿ ಸಾಮಾನ್ಯರಂತೆ ಕೊರಟಕೆರೆಯಿಂದ ಹೋದಂಥ ನೀವು ಇವತ್ತು ಕೋಟಿ ಒಡಿಯಾಗಿದ್ದ ಹೇಗೆ ಅದು ಒಳ್ಳೆ ಕ್ವೆಶನ್ ಕೇಳ್ತಾ ಇದ್ದೀರಾ ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರು ಓಟು ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹಬ್ಬಿಸ್ತಾ ಇದ್ದಾರೆ ಅವರೇ ನಮಗೆ ಇವತ್ತು ಮಾಧವ ಸಾಮಣ್ಣರು ಅವರು ಅವರೇ ನೀವು ಬನ್ನಿ ಲೋಕೇಶ್ ಗೌಡ ನಿಮ್ಗೆಲ್ಸು ಕಳಿಸ್ತೀವಿ ಗೆಲ್ಸ ಇಲ್ಲಿ ಉಳಿಸ್ಕೊತೀವಿ ಅನ್ನೋ ಒಂದು ವಾಗ್ದಾನ ಕೊಟ್ಟೆ ನಮ್ಗೆ ಕರ್ಕೊಂಡ್ಬಂದಿರೋದು ಪ್ರತಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಪಟ್ಟಣ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಇವರೆಲ್ಲ ನಿಮ್ಗೆ ಯಾಕೆ ಓಟ್ ಹಾಕಬೇಕು ಅಂತ ನಮ್ದು ಹದಿನಾಲ್ಕನೇ ತಾರೀಕು ಏನು ಕೌಂಟಿಂಗ್ ಇದೆ ನಾವು ಬೂತು ಓಪನ್ ಮಾಡ್ತೀವಿ ತುಮಕೂರು ಬಿಜೆಪಿ ನಾಯಕರು ಎಷ್ಟು ಒಗ್ಗಟ್ಟಾಗಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ವೀಕ್ಷಕರ ತುಮಕೂರು ಒಂದು ಎಮ್ ಎಲ್ ಸಿ ಒಂದು ಚುನಾವಣೆ ಇರ್ತಾ ಇದೆ ಮೂರು ಪಕ್ಷಗಳಲ್ಲೂ ಕೂಡ ಘಟಾನುಘಟಿ ನಾಯಕರು ನಿಂತ್ಕೊಂಡು ಸ್ಪರ್ಧಿಸಿ ಒಂದು ರಣರಂಗವನ್ನು ಸಿದ್ಧ ಮಾಡಿದ್ದಾರೆ ಈಗ ನಮ್ಮ ಬಿ ಜೆ ಪಿಯ ಲೋಕೇಶ್ ಗೌಡರು ಕೂಡ ಆ ಭರ್ಜರಿ ಪ್ರಚಾರದಲ್ಲಿ ತಾಲೂಕಿನಾದ್ಯಂತ ಒಂದು ಕಾರ್ಯಕರ್ತರ ಜೊತೆ ಒಡನಾಟವನ್ನು ಇಟ್ಕೊಂಡು ಕಾರ್ಯಕರ್ತರ ಜೊತೆ ಒಂದು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸ್ವತಃ ಅವರೇ ಇದ್ದಾರೆ ಬನ್ನಿ ಮಾತಾಡ್ಸೋಣ ಲೋಕೇಶ್ ಗೌಡ್ರೆ ಎಲ್ಲ ಒಂದು ಕಡೆ ನೀವು ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಿದ್ದವರು ಬಿ ಬಿ ಎಂ ಪಿ ಸದಸ್ಯರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದಂಥವ್ರು ತುಮಕೂರಿಗೆ ಬಂದು ಕೆಲಸ ಮಾಡ್ತಾರಾ ಬೆಂಗಳೂರಿನಲ್ಲೇ ಸೆಟ್ಲಾಗ್ತಾರೆ ನಮಗೆ ಕೈ ಸಿಗ್ತಾರಾ ಅನ್ನೋ ಒಂದು ಕ್ವಶನ್ಗಳು ಅಂದರೆ ಪ್ರಶ್ನೆಗಳು ಉದ್ಭವ ಸರ್ ಈಗ ಆಪೋಸಿಷನ್ ಪಾರ್ಟಿಯವರಿಗೆ ಯಾವುದೇ ರೀತಿ ಅಸ್ತ್ರ ಇಲ್ಲ ಅವರಿಗೆ ಆಲ್ರೆಡಿ ನಿಶ್ಚಯ ಮಾಡ್ಕೊಂಡಿದ್ದಾರೆ ಲೋಕೇಶ್ ಗೌಡ ಮತ್ತು ಬಿ ಜೆ ಪಿ ಐದು ಜನ ಶಾಸಕರು ಅದರಲ್ಲಿ ಇಬ್ಬರು ಮಂತ್ರಿಗಳು ಎರಡು ಎಮ್ ಎಲ್ ಸಿಗಳು ಮತ್ತು ಎರಡು ಇಬ್ಬರು ಎಂ ಪಿಗಳು ನಾಲ್ಕು ಜನ ಬೋರ್ಡ್ ಚೇರ್ಮನ್ಗಳು ಕಟ್ಟಿ ನಿಂತು ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆ ಏನಪ್ಪ ಇವತ್ತು ಲೋಕೇಶ್ ಗೌಡ ಅನ್ನೋಬ್ಬ ಬಿ ಸದಸ್ಯ ಇಲ್ಲಿ ಏನು ಮಾಡ್ಬೋದು ಅವ್ರಿಗೆ ಯಾವ್ದು ಲೆಕ್ಕ ಅನ್ನೋ ಥರ ಮನಸ್ಸಲ್ಲಿ ತಾಂಡಿದ್ರು ಈ ಬಿರುಸಿನ ಪ್ರಚಾರ ಮತ್ತು ಕಾರ್ಯಕರ್ತ ಉತ್ಸಾಹ ನೋಡಿ ನಿಜವಾಗೂ ಅವ್ರು ಆಲ್ರೆಡಿ ಇವತ್ತು ತೀರ್ಮಾನ ಮಾಡಿದ್ದಾರೆ ನಮ್ಮ ಗೆಲುವು ಕಷ್ಟ ಅನ್ನೋದು ಅದಕ್ಕೆ ನಾವು ಬೆಂಗಳೂರಿನವರು ಅಂತ ಅವರು ನಿಮಗೆಲ್ಲ ಮಾಧ್ಯಮ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮುಖಾಂತರ ಬಿಂಬಿಸ್ತಾ ಇದ್ದಾರೆ ನಾನು ಅವ್ರಿಗೊಂದು ಪ್ರಶ್ನೆ ಇದಕ್ಕೆ ಒಂದು ಚಾಲೆಂಜನ್ನು ಮಾಡ್ತಾಯಿದ್ದೀನಿ ಇವತ್ತು ಹೌದು ನಾವು ಕೊಟ್ಕೆರೆ ಹುಟ್ಟಿ ಕೊಟ್ಕೆರೆ ಒಡಗೇರೆಯಲ್ಲಿ ಹುಟ್ಟಿ ಇವಾಗ ಬೆಂಗಳೂರು ಜೀವನ ಕಟ್ಕೊಂಡಿದ್ದೀವಿ ಇವತ್ತು ಬೆಂಗಳೂರಲ್ಲಿ ಎಲ್ಲರೂ ಹುಟ್ಟಿದವರೇ ಇಲ್ಲ ಇವತ್ತು ಒಂದು ಕೋಟಿ ಮೂವತ್ತು ಲಕ್ಷ ಇರತಕ್ಕಂಥ ಬೆಂಗಳೂರು ಇವತ್ತು ಕೆಂಪೇಗೌಡರ ಕಟ್ಟಿದಂಥ ಬೆಂಗಳೂರಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವಾಸ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲ ಜನ ಬೇರೆ ಕಡೆಯಿಂದ ಬಂದು ಜೀವನ ಕಟ್ಕೊಂಡಿದ್ದಾರೆ ಅಂತಾರ ಅವರ ಜೀವನಕ್ಕೋಸ್ಕರ ಬೆಂಗಳೂರಲ್ಲಿ ಬಂದು ಜೀವನ ಜೀವನ ಕಟ್ಕೊಂಡಿದ್ದಾರೆ ಇವತ್ತು ನಾವು ಅಲ್ಲಿ ಬೆಳೆದಿದ್ರು ಕೂಡ ನಾವು ತುಮಕೂರಲ್ಲಿ ನಿಕಟ ಪೂರ ನಿಕಟ ಸಂಪರ್ಕ ನಮಗಿದೆ ಇವತ್ತು ನಾನೇನು ಬಾಡಿಗೆ ಮನೆಯಲ್ಲಿಲ್ಲ ಇವತ್ತು ಸೈಟ್ ತಗೊಂಡು ಮನೆ ಕಟ್ತಲ್ಲ ನೀವು ನೋಡ್ತಾ ಇದ್ದರೆ ಇದು ನಂದು ಸ್ವಂತ ಲೇಔಟ್ ಇದು ನಾವೇ ಮಾಡಿರ್ತಕ್ಕಂಥ ಬಾಲಾಜಿಂಕಲ ಇದರಲ್ಲಿ ನಂದು ಎರಡು ಬಿಲ್ಡಿಂಗ್ ಇದೆ ಒಂದು ಇಲ್ಲ ನಮ್ಮ ವರ್ಕರ್ಗೆ ಒಂದು ಬಿಲ್ಡಿಂಗ್ ಕೊಡಿದ್ದೀನಿ ಒಂದು ಸ್ವಂತಕ್ಕೆ ಒಂದು ಬಿಲ್ಡಿಂಗ್ ಮಾಡಿ ಇನ್ನೂ ಮೂರು ಎಕರೆ ಜಮೀನು ಕೂಡ ಹಿಂದೆ ಇದೆ ಅದಕ್ಕೆ ಅವ್ರಿಗೆ ಬೇಕಾದರೆ ಅವ್ರ ದಾಖಲೆಗಳನ್ನು ಚೆಕ್ ಮಾಡಲಿ ಇವನು ಇವತ್ತು ನಿನ್ನೆ ಮನೆ ಚುನಾವಣೆ ಬರಬೇಕು ಅಂತ ಜಮೀನು ತಗೊಂಡಿರೋದಲ್ಲ ನಾವು ತುಮಕೂರಲ್ಲಿ ನೆಲೆಸಬೇಕು ಹಿಂದೆಲ್ಲ ಒಂದು ದಿವಸ ನಾವು ತುಮಕೂರಲ್ಲಿ ರಾಜಕೀಯ ಆರಂಭಿಸಬೇಕು ತುಮಕೂರು ಜನತೆಗೆ ಸೇವೆ ಮಾಡಬೇಕು ಅಂತ ನಾವು ಇಲ್ಲಿ ಜಾಗ ಉಳಿಸ್ಕೊಂಡಿರೋದು ಯಾಕೆಂದ್ರೆ ನಾನು ಬಿ ಬಿ ಎಂ ಪಿ ಸದಸ್ಯನಾಗಿದ್ದೆ ನಾನು ರಾಜಕೀಯ ಪದಾರ್ಪಣೆ ಮಾಡಿದ್ದು ಭೂತ ಅಧ್ಯಕ್ಷನಾಗಿ ಅಲ್ಲಿಂದ ನನ್ನ ಬಿ ಬಿ ಎಂ ಪಿ ಸದಸ್ಯನಾಗಿ ಪಕ್ಷ ಆಯ್ಕೆ ಮಾಡ್ತು ಬಿ ವಿ ಪಿ ಕೆಲಸ ಮಾಡ್ತಿರ್ಬೇಕಾದ್ರೆ ದಾಸ್ವಾಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷನಾಗಿ ಮಾಡಿದೆ ನಾನೊಬ್ಬ ಒಂದು ಕ್ಷೇತ್ರಕ್ಕೆ ಅಧ್ಯಕ್ಷನಾಗಿ ನಾನು ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡೋಕ್ಕೆ ಬಿಡಲ್ಲ ನನ್ನ ಪಾರ್ಟಿ ಯಾಕೆಂದರೆ ಬಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಅಲ್ಲಿ ಮಾಡ್ತಿರೋ ಕೆಲಸ ನೋಡಿ ಇವರನ್ನ ತುಮಕೂರು ಜಿಲ್ಲೆಗೆ ಕೊಟ್ಟರೆ ಇವರು ಅಲ್ಲೇ ವಾಸ ಇದ್ದು ಅಲ್ಲೇ ಸ್ಪಂದಿಸಿ ಜನರ ಕಷ್ಟ ಸುಖಕ್ಕೆ ಎಲ್ಪ್ ಆಗ್ತಾರೆ ನೆರವಾಗ್ತಾರೆ ಅನ್ನೋ ದೃಷ್ಟಿಯಿಂದಲೇ ನಮ್ಮ ಪಾರ್ಟಿ ನಾನು ಟಿಕೆಟ್ ಕೊಟ್ಟಿರೋದು ಆದ್ದರಿಂದ ನಾವು ಎದುರಾಳಿಗಳಿಗೆ ಹೇಳೋಕ್ಕೆ ಇಚ್ಛೆ ನೀವು ಬೇಕಾದ ದಾಖಲೆಗಳನ್ನು ನೋಡಿ ನಾವು ತುಮಕೂರಲ್ಲಿ ನಮ್ಮ ಸ್ವಂತ ಮನೆನೂ ಇದೆ ಸ್ವಂತ ಆಸ್ತಿನೂ ಇದೆ ಬೇಕೆ ಅವ್ರು ಬೇಕಾದ್ರಿಂದ ಹೊಸ್ದಾಗೆ ಏನೋ ಮನೆಗಳು ಇವಾಗ ಕಟ್ತಾ ಇದ್ದಾರೆ ಅನ್ಕೊಂತೀನಿ ಅದು ನಮ್ಮದಿಲ್ಲ ಆರು ವರ್ಷ ಮುಂಚೆನೇ ಮನೆ ಕಟ್ಟಿ ಇಲ್ಲಿ ವಾಸ ಇರೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ನಮ್ಮ ಅಮೋಕ್ ಟಿ ವಿ ಗಮನಿಸ್ತಂಥ ನಗರದಲ್ಲಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಬಿ ಜೆ ಪಿ ಮೂರು ಮನೆ ಆಗಿದೆ ಅಂತ ಅಂದರೆ ಒಡೆದ ಮೂರು ಮನೆ ಆಗಿದೆ ಅಂತ ಹೇಳ್ತಾರೆ ಬಣಗಳು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಲೋಕೇಶ್ ಗೌಡ್ರಿಗಿದೆ ಎಫೆಕ್ಟ್ ಆಗಲ್ವಾ ಸರ್ ಈಗ ಅದೇ ಹೇಳ್ದಲ್ಲ ನಿಮಗೆ ಅವ್ರಿಗೆ ಯಾವಾಗ ತಂದರೆ ಎದುರಾಳಿ ಈ ಕುಣೀಲಾರದೋಳು ನೆಲ ಡೊಂಕು ಅಂದ್ರಂತೆ ಯಾಕೆಂತಂದರೆ ಅವ್ರಿಗೆ ನೃತ್ಯನೇ ಗೊತ್ತಿಲ್ಲ ಅಂತ ಅಂದರೆ ಇನ್ನು ಮಾಡೋದೆಲೆಯಿಂದ ಹೇಳಿ ಅವರಿಗೆ ಗೆಲ್ಲಲ್ಲ ಅಂತ ಯಾವತ್ತೂ ನಿಶ್ಚಯ ಆಯಿತು ಅದಕ್ಕೇನು ಮಾಡ್ತಾರೆ ನಮ್ಮ ಬಿ ಜೆ ಪಿ ಪರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಸುರೇಶ್ ಗೌಡ್ರಿರ್ಬೋದು ಮಾಧುಸ್ವಾಮಿಯವ್ರು ಇರ್ಬೋದು ಬಸವರಾಜಣ್ಣಿರ್ಬೋದು ಮತ್ತು ನಮ್ಮ ಇವರು ಸೊ ಎಲ್ಲ ನಮ್ಮ ರಾಜೇಶ್ ಗೌಡರು ಚಿದಾನಂದ ಗೌಡರು ನಮ್ಮ ನಾಗೇಶ್ ಅಣ್ಣವರು ಜಯರಾಮಣ್ಣರು ಎಲ್ಲ ಒಗ್ಗಟ್ಟಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಸಭೆಗಳಲ್ಲಿ ಒಗ್ಗಟ್ಟಾಗಿ ಪತ್ರಿಕೆ ಘೋಷಣೆ ಮಾಡ್ತಿದ್ದಾರೆ ಎಲ್ಲರೂ ಏನಾಗುತ್ತೆ ಅಂದರೆ ಎಲ್ಲ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸೋಕ್ಕಾಗಲ್ಲ ಇದು ಹನ್ನೊಂದು ತಾಲೂಕಿದೆ ಈಗ ನಮ್ಮ ನಾಗೇಶ್ ಅಣ್ಣವರು ತುಮಕೂರಿ ಬಂದು ಹಾಕಿ ಬಂದು ಹೋಗಿ ಬರೋ ಕೆರಡವರು ಹೋಗೋದಕ್ಕೆ ಅವರು ಮಧ್ಯೆ ಒಂದು ಐದು ಅವರ್ ಟೈಮ್ ತಗೊಳ್ತದೆ ಅರ್ಧ ವಯಸ್ಸ ಸಮಯ ಅಲ್ಲೇ ಕಳೆಯುತ್ತೆ ನಮ್ಮ ಮಧುಸಾಮಾನ್ ಮಂತ್ರಿಗಳು ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗತ್ತೆ ನಾಗೇಶ್ವರವರು ರಾಜ್ಯ ಪ್ರವಾಸ ಮಾಡಬೇಕಾಗುತ್ತೆ ಈಗ ಮಳೆ ಅತಿ ಹೆಚ್ಚಾಗಿ ಸ್ಕೂಲ್ಗಳಲ್ಲಿ ಮತ್ತು ಗೌ ಸರ್ಕಾರಿ ಶಾಲೆಗಳಿಗೆ ಅವ್ಯವಸ್ಥೆ ಆಗಿರೋದು ಅದಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದಾರೆ ಯಾವುದೋ ಒಂದು ಮೀಟಿಂಗಿಗೆ ಒಬ್ಬರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವರು ಅದನ್ನು ಒಗ್ಗಟ್ಟಾಗಿಲ್ಲ ಅಂತ ಹೇಳೋದನ್ನು ನಾನು ಅಲ್ಲೇ ಕಳಿತೀನಿ ನಮ್ಮದು ಹದಿನಾಲ್ಕನೇ ತಾರೀಕು ಏನು ಕೌಂಟಿಂಗ್ ಇದೆ ಅವತ್ತು ನಾವು ಬೂತ್ ಓಪನ್ ಮಾಡಿ ತೋರಿಸ್ತೀವಿ ತುಮಕೂರು ಬಿ ಜೆ ಪಿ ನಾಯಕರು ಎಷ್ಟು ಒಗ್ಗಟ್ಟಾಗಿದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಈಗ ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರು ಓಟು ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಅಭಿಸ್ತಾ ಇದ್ದಾರೆ ಸರ್ ಸುರೇಶ್ ಗೌಡ್ರು ಇವತ್ತಿಂದ ಬಿ ಜೆ ಪಿ ಅರಲ್ಲ ಅವರು ಮೂಲತಃ ಸಂಘದಿಂದ ಎ ಬಿ ಬಿ ಪಿಯಿಂದ ಬಂದಂಥ ನಾಯಕರು ಅವರು ಇವತ್ತು ನಮ್ಮ ಏನು ನಮ್ಮ ಹನ್ನೊಂದು ಕ್ಷೇತ್ರದಲ್ಲಿ ಅತು ಹೆಚ್ಚಿ ನಾಲ್ನೂರ ಮೂವತ್ತೈದು ಗೆದ್ದಿರ್ತ ಬಿ ಜೆ ಪಿ ಸದಸ್ಯರು ಗೆದ್ದಿರ್ತಕ್ಕಂಥ ದೊಡ್ಡ ಕ್ಷೇತ್ರ ತುಮಕೂರು ಗ್ರಾಮಾಂತರ ಮೂವತ್ತಾರು ಪಂಚಾಯತಿಗಳಿಗೆ ಮೂವತ್ತ್ ಮೂರು ಪಂಚಾಯಿತಿಗಳನ್ನ ಹಿಡಿದಿರತಕ್ಕಂಥ ಕ್ಷೇತ್ರ ಇವತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರ ಇವತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುರೇಶ್ ಗೌಡರು ಅವರು ಸೋತಿದ್ರು ಕೂಡ ಇವತ್ತು ಅವರು ಎಮ್ ಎಲ್ ಎ ರೀತಿಯಲ್ಲಿ ಎಮ್ ಎಲ್ ಎಗಿಂತ ಜಾಸ್ತಿ ಕೆಲಸಗಳನ್ನು ಮಾಡ್ತಾ ಪಬ್ಲಿಕ್ ಸರ್ವೀಸಲ್ಲಿ ಪಬ್ಲಿಕ್ ಜೊತೆ ಇದ್ದಾರೆ ಅದರಿಂದ ಸುರೇಶ್ ಗೌಡ್ರು ಅವರು ಅವರೇ ನಮಗೆ ಇವತ್ತು ಮಾಧವ ಸಾಮಣ್ಣರು ಅವರು ಅವರೇ ನೀವು ಬನ್ನಿ ಲೋಕೇಶ್ ಗೌಡ ನಿಮ್ಗೆ ಗೆಲ್ಸ್ ಕಳಿಸ್ತೀವಿ ಗೆಲ್ಸಿ ಇಲ್ಲಿ ಉಳಿಸ್ಕೊತೀವಿ ಅನ್ನೋ ಒಂದು ವಾಗ್ದಾನ ಕೊಟ್ಟೆ ನಮ್ಗೆ ಕರ್ಕೊಂಬಂದಿರೋದು ನಮ್ಮನ್ನು ಕರ್ಕಂಬಂದರೆ ನಮಗೆ ಇದು ಮಾಡ್ತಾರೆ ಅಂದ್ರೆ ನೀವೆಲ್ಲ ಮಾಧ್ಯಮದಲ್ಲಿ ಅವೆಲ್ಲ ಅಪಪ್ರಚಾರ ಮಾಡಬಾರ್ದು ಅವ್ರು ಸುರೇಶ್ ಗೌಡರು ಮತ್ತು ಮಾಧವ ಸಾಮಣ್ಣರು ಬಸವರಾಜನ ಆಶೀರ್ವಾದ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ ಈಗ ಕೊನೆಯದಾಗಿ ಬೆಂಗಳೂರಿನಲ್ಲಿ ಸಾಮಾನ್ಯರಂತೆ ಕೆರೆಯಿಂದ ಹೋದಂಥ ನೀವು ಇವತ್ತು ಕೋಟಿ ಒಡಿಯಾಗಿದ್ದೇ ಅದು ಒಳ್ಳೆ ಕ್ವೆಶನ್ ಕೇಳ್ತಾ ಇದ್ದೀರಾ ಬೆಂಗಳೂರಿಗೆ ಸಾಮಾನ್ಯವಾಗಿ ಹೋದಂಥ ನಾನು ಕೋಟಿ ಒಡೆಯಾಗಿದ್ದೀನಿ ಹೇಗೇನದು ನೀವು ಹೇಳ್ತಾ ಇದ್ದೀರಾ ನಾನು ಸಾಮಾನ್ಯ ವರ್ಗದಲ್ಲಿ ಜನಿಸಿ ವ್ಯವಸಾಯಗಾರನ ಮಗನಾಗಿ ಜೀವನ ಕಟ್ಕೊಳ್ಳಕ್ಕೆ ಬೆಂಗಳೂರಿಗೆ ಹೋಗಿ ಒಂದು ಹೋಟೆಲನ್ನು ನಡೆಸಿ ಅಲ್ಲಿಂದ ಉದ್ಯಮ ಸ್ಟಾರ್ಟ್ ಮಾಡಿ ಅವತ್ತಿಂದ ನಾನು ಇವತ್ತಿಂದಲ್ಲ ನಾವು ಎರಡು ಸಾವಿರದ ತೊಂಬತ್ತೊಂಬತ್ತು ಎರಡು ಸಾವಿರದಿಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ ನಾನು ಅವತ್ತಲಿಂದ ಕೂಡ ನಮ್ಮ ಏನು ಆದಾಯ ಎಲ್ಲಿಂದ ಬಂತು ಅಂಥೇಳಿ ಟ್ಯಾಕ್ಸ್ ಕಟ್ತಾ ಹಂತ ಹಂತವಾಗಿ ನಾನು ಬೇರೆ ಬೇರೆ ಉದ್ಯೋಗಗಳನ್ನು ಇವತ್ತು ಮಾಡ್ತಾ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅದರಲ್ಲೂ ಪಕ್ಷ ಕೂಡ ನಾವು ದುಡಿದ್ರಲ್ಲಿ ಒಂದಷ್ಟು ಸಮಾಜಕ್ಕೆ ಅರ್ಪಿ ಅರ್ಪಣೆ ಮಾಡ್ತಾ ಬರ್ತಾ ಇರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನನ್ನ ಗುರುತಿಸಿ ಈ ಮಟ್ಟಕ್ಕೆ ಕಳಿಸಿದೆ ಅಂತ ಹೇಳಕ್ಕೆ ಇಚ್ಛೆ ಪ್ರತಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಪಟ್ಟಣ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಇವರೆಲ್ಲ ನಿಮ್ಗೆ ಯಾಕೆ ಓಟ್ ಹಾಕಬೇಕು ಅಂತ ಸರ್ ಈಗ ಪ್ರತಿ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಮೆಂಬರ್ಗಳು ಯಾಕೆ ಓಟ್ ಹಾಕಬೇಕು ಅನ್ನೋದಕ್ಕೆ ಹೋದ್ಸರಿ ನಮ್ಮಲ್ಲಿ ಏನು ಎಮ್ ಎಮ್ ಎಲ್ ಸಿ ಗೆದ್ದಿದ್ರು ಇದು ನಾನು ಹೇಳ್ತಾ ಇದ್ದಲ್ಲ ಇವರು ಪ್ರತಿಯೊಂದು ಪಂಚಾಯತಿಗೆ ನಾವು ಭೇಟಿ ಕೊಟ್ಟಾಗ ಹೇಳ್ತಾರೆ ಏನಂತಂದರೆ ಒದ್ಸೈ ನಾವೆಲ್ಲ ಓಟ್ ಹಾಕಿ ಗೆಲ್ಸದವ್ರು ಹೋಗಿ ಬ ನಮ್ಮ ಕೈಗೆ ಸಿಗಲಿಲ್ಲ ನಮ್ಮ ಅಭಿವೃದ್ಧಿಗಳನ್ನು ಸಾಕರಿಸಿಲ್ಲ ಅಂತ ಮತದಾರರು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವತ್ತು ನಮಗೆ ಏನು ಫಿಫ್ಟೀನ್ ಫೈನಾನ್ಸ್ ಅನುದಾನ ಮತ್ತು ಒಂದಷ್ಟು ಪ ಪಂಚಾಯತಿ ಅನುದಾನಗಳು ಮತ್ತು ಒಂದೇ ಕೆಲವೊಂದು ಆಸ್ಪತ್ರೆಗಳು ಬಿಲ್ಡಿಂಗ್ಗಳು ಮತ್ತು ಒಂದು ಅಂಗನವಾಡಿ ಕೇಂದ್ರಗಳು ಪಂಚಾಯತಿ ಬಿಲ್ಡಿಂಗ್ಗಳು ಇವನ್ನ ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಪಂಚಾಯತಿ ಮೆಂಬರ್ಗಳು ಆದ್ದರಿಂದ ನಾವು ಸರ್ಕಾರ ನಮ್ಮದಿದೆ ಇವತ್ತು ಸರ್ಕಾರ ನಮ್ಮದೇ ಇರೋದ್ರಿಂದ ಈಗ ಒಂದೂವರೆ ವರ್ಷ ಇನ್ನೂ ಸರ್ಕಾರ ಇದೆ ಮುಂದಿನ ದಿನಗಳಲ್ಲೂ ಬಿ ಜೆ ಪಿನ ಗೆಲ್ಲುತ್ತೆ ಯಾಕೆಂತಂದರೆ ಬಿ ಜೆ ಪಿ ಇವತ್ತು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಈಗ ಎಸ್ ಆರ್ ಬೊಮ್ಮಾಯಿರವರು ಮಾಡ್ತಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು ದೇಶದಲ್ಲಿ ನರೇಂದ್ರ ಮೋದಿಯವರ ಏನು ಆಡಳಿತ ಅವರ ನಿರ್ಧಾರಗಳಿರ್ಬೋದು ಇವತ್ತು ಕರೋನಾ ಎಂಬ ಮಹಾಮಾರಿ ಇವತ್ತು ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳ ಅರ್ಥವ್ಯವಸ್ಥೆಯನ್ನು ಬ ತಲೆ ಕೆಳಗೆ ಮಾಡಿದರೂ ಕೂಡ ಭಾರತದ ಅರ್ಥವ್ಯವಸ್ಥೆ ತುಂಬ ಸೂಕ್ಷ್ಮವಾಗಿ ಹೋಗ್ತಾ ಇದೆ ತುಂಬ ಸ್ಟ್ರಾಂಗ್ ಆಗಿದೆ ಯಾಕೆಂದರೆ ಅವ್ರು ತಗೊಂಡ ಕೆಲವು ನಿರ್ಧಾರಗಳು ಇವತ್ತು ಈ ಮಟ್ಟಕ್ಕಿದೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಮಗೆ ನಮ್ಮನ್ನು ಗೆಲ್ಲಿಸಿದ್ರಿಂದ ನಮ್ಮ ಒಂದಷ್ಟು ಪಂಚಾಯತಿಗಳಿಗೆ ಅನುದಾನ ಬರುತ್ತೆ ಮುಂದಿನ ತ ಬರ್ತಕ್ಕಂಥ ಎಮ್ ಎಲ್ ಎ ಚುನಾವಣೆಗಳಿಗೆ ಪಂಚಾಯಿತಿ ಪ್ರಭುಗಳೇ ಮತದಾನ ಕೆಳಕ್ಕೆ ಜನಗಳ ಮುಂದೆ ಹೋಗಬೇಕು ಯಾಕೆಂದರೆ ಆ ನಿಟ್ಟಿನಲ್ಲಿ ಜನ ಬಿ ಜೆ ಪಿ ಬೆಂಬಲಿತ ಲೋಕೇಶ್ ಗೌಡನ ಗೆಲ್ಲಿಸಿದ್ರೆ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಿಂದ ಜನ ನಿರ್ಧಾರ ಮಾಡಿದರೆ ಲೋಕೇಶ್ ಗೌಡನ ಗೆಲ್ಲಿಸಬೇಕು ಅಂತ ಇದು ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಗೌಡರು ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಮುಕ್ ಟಿವಿ ತುಮಕೂರು